ಕಾಂಗ್ರೆಸ್ ನಾಯಕರ ವಿರುದ್ಧ ಬಂಡೆಪ್ಪ ಕಾಶಂಪುರ್ ಕೂಡ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನ ಕೆಳಹಂತದ ಶಾಸಕರನ್ನ ಮೊದಲು ಹದ್ದುಬಸ್ತಿನಲ್ಲಿಡಬೇಕು, ತಮ್ಮ ನಾಯಕರನ್ನ ಖುಷಿಪಡಿಸೋದಕ್ಕೆ ಕಾಂಗ್ರೆಸ್ ಶಾಸಕರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಕೆಳಹಂತದ ಕೈ ನಾಯಕರು ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಾರೆ. ಸರ್ಕಾರದ ಬಗ್ಗೆ ಮಾತನಾಡೋದಕ್ಕೆ ದೇವೇಗೌಡರು, ರಾಹುಲ್, ಎಚ್ ಡಿ ಕುಮಾರಸ್ವಾಮಿ ಹಾಗೆ ಪರಮೇಶ್ವರ್ ಇದ್ದಾರೆ. ದೇಶದಲ್ಲೇ ಕುಮಾರಸ್ವಾಮಿ ಅತ್ಯುತ್ತಮ ಸಿ ಎಂ ಅಂತ ಹೊಗಳಿಕೆಯನ್ನು ಪಡ್ಕೊಂಡಿದ್ದಾರೆ. ಇವರು ಏನೇನೋ ಹೇಳಿಕೆ ಕೊಡೋದು ಎಷ್ಟು ಸರಿ ಅಂತ ಕೇಳಿದ್ದಾರೆ. ಕೈ ನಾಯಕರ ವಿರುದ್ಧ ಬಂಡೆಪ್ಪ ಕಾಶಂಪುರ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನೋಡ್ರಿ, ಈ ಸಮ್ಮಿಶ್ರ ಸರ್ಕಾರನಲ್ಲಿ ನಾವು ಕೆಳಗಿನ ಲೀಡರ್ಗಳೆಲ್ಲ ಸ್ವಲ್ಪ ಹದ್ದುಬಸ್ತಲ್ಲಿ ಇಟ್ಕೊಂಡು ನಾವು ಮಾತಾಡಬೇಕು. ಈ ಸಮ್ಮಿಶ್ರ ಸರ್ಕಾರನಲ್ಲಿ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು, ಆಮೇಲೆ ಸನ್ಮಾನ್ಯ ದೇವೇಗೌಡರು, ರಾಹುಲ್ ಗಾಂಧಿಯವರು ಮತ್ತು ಅವ್ರ ಲೀಡರ್ಸು, ಸಮನ್ವಯ ಸಮಿತಿ ಅಧ್ಯಕ್ಷರಿದ್ದಾರೆ, ಅವರೆಲ್ಲ ಕೂತ್ಕೊಂಡು ಅದು ಮಾತಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳದ್ದು ಇವ್ರದೆಲ್ಲ ಗೈಡೆನ್ಸ್ ತಗೊಂಡು ಮಾಡಬೇಕಾ? ಹಾಗಲ್ಲ, ಇವತ್ತು ಸಮ್ಮಿಶ್ರ ಸರ್ಕಾರ ಒಳ್ಳೆ ರೀತಿಯಿಂದ ಹೋಗಬೇಕಾಯಿತು ಅಂತಂದ್ರೆ ಇವತ್ತು ಎಲ್ಲರೂ ಸೇರಿ ಇನ್ನೂ ಹೆಚ್ಚಿನ ಜನರ ಪರವಾಗಿ, ರೈತರ ಪರವಾಗಿ ಕೆಲಸ ಮಾಡೋಂಥ ಪ್ರವೃತ್ತಿ ನಾವು ಬೆಳೆಸ್ಕೊಡೋದು. ನಾವು ಯಾವುದು ಕಂಟ್ರೋಲ್ ಇಡ್ತಾ ಇಲ್ಲ, ಗೊತ್ತಾಯ್ತಾ? ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಪಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಾವ್ರೆ. ಇಡೀ ರಾಜ್ಯ ಗೊತ್ತಿದೆ ಮುಖ್ಯಮಂತ್ರಿಗಳು ಎಷ್ಟು ಸಹನೆಯಿಂದ ಎಲ್ಲರಿಗೂ ಏನದಲ್ಲ ಸ್ಪಂದಿಸಂತ ಅವ್ರು ಹೇಳಿದ್ರು. 20 ತಿಂಗಳು ಅವೆಲ್ಲ ಇಡೀ ದೇಶದಲ್ಲೇ ಇಂಥ ಮುಖ್ಯಮಂತ್ರಿ ಸಿಗೋದಿಲ್ಲ, ಇಡೀ ದೇಶದಲ್ಲೇ, ಗೊತ್ತಾಯ್ತಾ? ಹಂಗಾಗಿ ಈ ಮುಖ್ಯಮಂತ್ರಿಗಳಿಗೆ ಯಾರ್ದೂ ಉಪದೇಶ ಬೇಕಾಗಿಲ್ಲ, ಅವ್ರ ಬಲ್ಲ ಅಷ್ಟು ಕೆಪಾಸಿಟಿ ಇದೆ, ಅವ್ರು ಮಾಡಿ ತೋರಿಸ್ತಾರೆ. ಈಗ ಅವ್ರವ್ರಿಗೆ ಅವ್ರವ್ರ ಲೀಡರ್ಗಳಿಗೆ ಖುಷಿ ಮಾಡ್ಕೊಳ್ಳಕ್ಕೆ ಅವ್ರು ಮಾತಾಡ್ತಾವ್ರೆ. ಈಗ ಸೋಮಶೇಖರ್ ಅವರು ಹೇಳಿದ್ರು ಬೆಂಗಳೂರು ಡೆವಲಪ್ ಆಗಿಲ್ಲ ಅಂತೇಳಿ. ಇವತ್ತು ಮೆಟ್ರೋ ಸೆಕೆಂಡ್ ಸ್ಟೇಜ್ ಅಪ್ರೂವಲ್ ಯಾರೋ ಕೊಟ್ರು, ಎಲಿವೇಟೆಡ್ ಕಾರಿಡಾರ್ ಇವೆಲ್ಲ ಸೇರಿದ್ರೆ ಎಷ್ಟು ಕೋಟಿ? ಇಡೀ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿಗೆ ಡೆವಲಪ್ ಮಾಡಕ್ಕೆ ಯಾರು ತಗೊಂಡಿದ್ದಿಲ್ಲ, ಈ ಸಮ್ಮಿಶ್ರ ಸರ್ಕಾರ ಈಗ ತಗೊಂಡಿದೆ. ಇರುತ್ತೆ ಮುಖ್ಯಮಂತ್ರಿಗೋದು, ಅದಕ್ಕೆ ಯಾಕೆ ಗೊತ್ತಾಯ್ತು? ಅವ್ರವ್ರು ಖುಷಿ ಮಾಡ್ಕೊಲ್ಲ, ಹಂಗಾಗಿ ಇವ್ರು ಯಾರಿಗೆ ಖುಷಿ ಮಾಡೋದಿಲ್ಲ ಈ ತರ.